ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಸದ ವಾಹನಗಳಿಗೆ ಬಿಬಿಎಂಪಿಯಿಂದ ಹೊಸ ರೂಲ್ಸ್ ಬಂದಿದೆ. ಕಸದ ವಾಹನಗಳಿಂದ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇತ್ತು ನಗರದಲ್ಲಿ, ಅದನ್ನ ತಪ್ಪಿಸಬೇಕು ಅಂತ ಹೇಳಿ ಹೊಸ ಯೋಜನೆಯನ್ನ ಬಿಬಿಎಂಪಿ ಇಂಟ್ರೊಡ್ಯೂಸ್ ಮಾಡಿದೆ. ಬಿಬಿಎಂಪಿ ಆದೇಶದಲ್ಲಿ ಏನಿದೆ ಹಾಗಾದ್ರೆ, ಇನ್ಮುಂದೆ ಕಸದ ವಾಹನಗಳ ಮೇಲೆ ಬಿಬಿಎಂಪಿ ಅಂತ ಬರೆಯಂಗಿಲ್ಲ. ಕಸದ ಲಾರಿಗಳ ಮಾಲೀಕರಿಗೆ ಬಿಬಿಎಂಪಿ ಇಂದ ಈ ಆದೇಶ ಇದೆ. ಕಸದ ವಾಹನಗಳಿಂದ ಅಪಘಾತವಾದರೆ ಅದಕ್ಕೆ ವಾಹನ ಮಾಲೀಕರೇ ಹೊಣೆಯಾಗ್ತಾರೆ ಹೊರತು ಬಿಬಿಎಂಪಿ ಅಲ್ಲ. ಅಪಘಾತ ಮಾಡಿದ್ರೆ ವಾಹನ ಮಾಲೀಕರೇ ಪರಿಹಾರ ಕೊಡಬೇಕಾಗುತ್ತೆ, ಯಾಕಂದ್ರೆ ಜವಾಬ್ದಾರಿ ಅವರಿಗೆ ಬರಬೇಕಲ್ಲ. ನಾವು ತುಂಬಾ ಸಲ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ವಿ. ಏನು ಕಾರಣ ಆಗ್ತಾ ಇದೆ ಆಕ್ಸಿಡೆಂಟ್ ಆಗೋದಕ್ಕೆ ಪದೇ ಪದೇ, ಈ ಕಸದ ಲಾರಿಗಳಿಂದ, ಬಿಬಿಎಂಪಿ ಕಸದ ಲಾರಿಯಿಂದ, ಅದರ ಬಗ್ಗೆ ರಿಯಾಲಿಟಿ ಚೆಕ್. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿದಾಗ ಬೇರೆ ಬೇರೆ ಕಾರಣಗಳು ಗೊತ್ತಾಗಿತ್ತು. ಒಂದು ಕುಡಿದು ವಾಹನ ಚಲಾವಣೆ ಅಂದ್ರೆ ಚಲಾಯಿಸ್ತಾರೆ ಅಂತ ಹೇಳಿ, ಮತ್ತೊಂದು ತುಂಬಾ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಸಿಟಿ ಲಿಮಿಟ್ಸ್ ನಲ್ಲಿ ಒಂದು ಕಂಟ್ರೋಲ್ ಇರೋದಿಲ್ಲ, ಬೇಕಾಬಿಟ್ಟಿ ಡ್ರೈವಿಂಗ್ ಮಾಡ್ತಾರೆ. ಇದು ಕೂಡ ಒಂದು ಕಾರಣ ಅಂತ. ಸೊ ಇನ್ಮುಂದೆ ಬಿಬಿಎಂಪಿ ವಾಹನ ಅಂತ ಹೇಳಿ ಅಲ್ಲಿ ನಾಮಫಲಕ ಹಾಕಂಗಿಲ್ಲ, ಹಾಕಿದ್ರೆ ಕ್ರಿಮಿನಲ್ ಕೇಸ್ ಅನ್ನ ದಾಖಲು ಮಾಡ್ತಾರಂತೆ. ಬಿಬಿಎಂಪಿ ಘನತ್ಯಾಜ್ಯ ವಿಲೇವಾರಿ ವಿಶೇಷ ಆಯುಕ್ತರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ಆಟೋ, ಟಿಪ್ಪರ್ ಹಾಗೇನೆ ಕಾಂಪ್ಯಾಕ್ಟರ್ ಮಾಲೀಕರಿಗೆ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಬಿಬಿಎಂಪಿ ವಾಹನ ಅಂತ ನಾಮಫಲಕ ಹಾಕಿದ್ರೆ ಅಂತವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಲಾಗುತ್ತೆ. ಇನ್ನು ಆಕ್ಸಿಡೆಂಟ್ ಆದರೆ ಅದಕ್ಕೆ ಇನ್ಮುಂದೆ ಪಾಲಿಕೆ ಹೊಣೆಯಲ್ಲ. ಸೊ ಯಾರು ಓನರ್ಗಳಿರ್ತಾರೆ, ಡ್ರೈವರ್ಗಳಿರ್ತಾರೆ, ಅವರೇ ಹೊಣೆ ಆಗ್ತಾರೆ ಅಂತ ಈ ಆದೇಶದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ಹಲವಾರು ಬಾರಿ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಎಷ್ಟೋ ಜೀವಗಳು ಆಲ್ರೆಡಿ ಹೋಗ್ಬಿಟ್ಟಿದೆ ಈ ಬಿಬಿಎಂಪಿ ಕಸದ ಲಾರಿಯಿಂದ. ಬೇಕಾಬಿಟ್ಟಿ ಡ್ರೈವಿಂಗ್ ಮಾಡ್ತಾರೆ, ಕುಡ್ಕೊಂಡಿರ್ತಾರೆ ಡ್ಯೂಟಿ ಟೈಮಲ್ಲಿ, ಇಂಥದ್ದೆಲ್ಲ ಆರೋಪಗಳು ಕೇಳಿಬರ್ತಾ ಇತ್ತು. ಸೊ ಈಗ ಎಚ್ಚೆತ್ತುಕೊಂಡಿರುವಂತ ಬಿಬಿಎಂಪಿ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ. ಇದರಿಂದ ಈ ವಾಹನ ಸವಾರರಿಗೆ ಅಂದ್ರೆ ಆ ಡ್ರೈವರ್ಗಳಿಗೆ ಮತ್ತೆ ಓನರ್ಗಳಿಗೆ ಎಷ್ಟು ಮಟ್ಟಿಗೆ ಜವಾಬ್ದಾರಿ ಬರುತ್ತೋ, ಇನ್ಮೇಲೆ ಆಕ್ಸಿಡೆಂಟ್ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಬಟ್ ಈ ಆದೇಶದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇನ್ಮುಂದೆ ಕಸದ ಲಾರಿಗಳಿಗೆ ಅಥವಾ ಈ ಕಸದ ವಾಹನ ಯಾವುದೇ ಇರ್ಬೋದು, ಆಟೋ, ಟಿಪ್ಪರ್ ಯಾವುದೇ ಇರ್ಬೋದು, ಅದ್ರ ಮೇಲೆ ಬಿಬಿಎಂಪಿ ಅಂತ ಹೇಳಿ ಇವರು ನಾಮಫಲಕ ಹಾಕಂಗಿಲ್ಲ ಅಥವಾ ಅದನ್ನ ಪೇಂಟ್ ಮಾಡ್ಸಂಗಿಲ್ಲ. ಒಂದ್ ವೇಳೆ ಅದು ಗಮನಕ್ಕೆ ಬಂದ್ರೆ, ಪಾಲಿಕೆ ಗಮನಕ್ಕೆ ಬಂದ್ರೆ, ಅಂತವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನ ದಾಖಲು ಮಾಡಲಾಗುತ್ತೆ. ಅದ್ರ ಜೊತೆಯಲ್ಲಿ ಆಕ್ಸಿಡೆಂಟ್ ಮಾಡಿದ್ರೆ ಅಕಸ್ಮಾತ್ ಈಗ ಡ್ರೈವರ್ಗಳು ಹೊಣೆಯಾಗ್ತಾರೆ, ಜೊತೆಗೆ ಓನರ್ಗಳು ಹೊಣೆಯಾಗ್ತಾರೆ ಹೊರತು, ಅಂದ್ರೆ ಆ ವೆಹಿಕಲ್ ಓನರ್ ಯಾರಿರ್ತಾರೆ ಅವ್ರು ಹೊಣೆಯಾಗ್ತಾರೆ ಹೊರತು ಪಾಲಿಕೆ ಈ ಜವಾಬ್ದಾರಿಯನ್ನ ತಗೊಳ್ಳೋದಿಲ್ಲ. ಪಾಲಿಕೆ ಹೊಣೆಗಾರಿಕೆ ಇದರಲ್ಲಿ ಇಲ್ಲ, ಮಾಲೀಕರೇ ಹೊಣೆ ಅಂತ ಡೈರೆಕ್ಟ್ ಆಗಿ ಆದೇಶದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ಮೇಲಾದ್ರೂ ಈ ಅಪಘಾತ ಪ್ರಕರಣಗಳು ಕಸದ ಲಾರಿಯಿಂದ ಅಥವಾ ಕಸದ ವಾಹನಗಳಿಂದ ಕಡಿಮೆ ಆಗುತ್ತಾ ತಪ್ಪುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ. ತುಂಬಾ ಜನ ಗುತ್ತಿಗೆದಾರರ ಮೇಲೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ರು. ಗುತ್ತಿಗೆದಾರರು ಬೇಕಾಬಿಟ್ಟಿ ಈ ತರ ವಾಹನ ಚಾಲನೆ ಮಾಡಕ್ಕೆ ಹೇಳ್ತಾರೆ ಅಥವಾ ರೆಸ್ಪಾನ್ಸಿಬಿಲಿಟಿ ಸರಿಯಾಗಿ ತಗೊಳ್ಳೋದಿಲ್ಲ. ಸೊ ಇಂಥದ್ದೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು. ಬಟ್ ಈಗ ಫೈನಲಿ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ, ಇನ್ಮೇಲೆ ಪಾಲಿಕೆ ಕಡೆ ಯಾರು ಬೊಟ್ಟು ಮಾಡಿ ತೋರಿಸಬಾರದು ಅನ್ನೋ ರೀತಿಯಲ್ಲಿ ಈ ಆದೇಶ ಇದೆ. ಅದರ ಜೊತೆಯಲ್ಲಿ ಈಗ ಕಸದ ವಾಹನಗಳ ಮೇಲೆ ಬಿಬಿಎಂಪಿ ಅಂತ ಬರೆಯಂಗಿಲ್ಲ ಅಥವಾ ಪೇಂಟ್ ಮಾಡಂಗಿಲ್ಲ. ಕೆಲವರು ಇದನ್ನೇ ಬಹುಶಃ ಅಡ್ವಾಂಟೇಜ್ ಆಗಿ ತಗೊಳ್ತಿದ್ರು ಅನ್ಸುತ್ತೆ. ಬಿಬಿಎಂಪಿ ವೆಹಿಕಲ್ ನಾವು ಹೆಂಗ್ ಬೇಕಾದ್ರೂ ಓಡಿಸ್ಬೋದು, ನಮ್ಮನ್ನ ಯಾರು ಕೇಳೋದಿಲ್ಲ, ಕೇಳಕ್ ಬಂದ್ರೆ ಸರಿಯಾಗಿ ಆವಾಜ್ ಹಾಕಿ ಕಳಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ರು. ಇಲ್ಲ ಅಂತಲ್ಲ, ಇನ್ ಕೆಲವರು ಡ್ಯೂಟಿ ಟೈಮಲ್ಲೇ ಕುಡ್ಕೊಂಡು ಬರ್ತಾ ಇದ್ರು. ಈ ಬಗ್ಗೆನೂ ಕೂಡ ನಾವು ಪಾಲಿಕೆ ಗಮನ ತಂದಿದ್ವಿ, ಅಧಿಕಾರಿಗಳ ಗಮನಕ್ಕೆ ರಿಯಾಲಿಟಿ ಚೆಕ್ ಮಾಡಿ, ಇನ್ಫ್ಯಾಕ್ಟ್ ಡ್ರೈವರ್ಸ್ಗಳನ್ನು ಕೂಡ ನಾವು ಮಾತಾಡಿಸಿದ್ವಿ, ನಮ್ಮ ರಿಪೋರ್ಟರ್ಸ್ ಮಾತಾಡಿದ್ರು. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಜನ ಕುಡ್ದಿದ್ದು ಕೂಡ ಸಾಬೀತಾಗಿತ್ತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸವಿತಾ. ಸವಿತಾ, ಇನ್ಮೇಲೆ ಆಕ್ಸಿಡೆಂಟ್ ಆದ್ರೆ ಕಸದ ಲಾರಿ ಅಥವಾ ಕಸದ ವಾಹನಗಳಿಂದ ಅದಕ್ಕೆ ಬಿಬಿಎಂಪಿ ಕಡೆಗೆ ಯಾರು ಬೊಟ್ ಮಾಡಬಾರದು ಅಂತ ಪಾಲಿಕೆ ನುಣುಚಿಕೊಳ್ಳೋ ಪ್ರಯತ್ನದಿಂದ ಈ ಆದೇಶ ಹೊರಡಿಸಿದ್ಯಾ, ಅಥವಾ ನಿಜಕ್ಕೂ ರೆಸ್ಪಾನ್ಸಿಬಿಲಿಟಿ ಬರಬೇಕು, ಯಾರು ಓನರ್ಗಳಿರ್ತಾರೆ ಅಥವಾ ಗುತ್ತಿಗೆದಾರಿರ್ತಾರೆ, ಡ್ರೈವರ್ ಇರ್ತಾರೆ, ಅವರಿಗೆ ಜವಾಬ್ದಾರಿ ಬರಬೇಕು ಅಂತ ಈ ಆದೇಶ ಹೊರಡಿಸಿರೋದ?
ಶರ್ಮಿತಾ ನಿಜಕ್ಕೂ ನಾವು ಕಳೆದ ಒಂದು 4-5 ತಿಂಗಳಿಂದ ಬಿಬಿಎಂಪಿ ಕಸದ ಲಾರಿಗಳ ಅಪಘಾತಗಳನ್ನ ನೋಡಿದೀವಿ ಸ್ಪಾಟ್ ಡೆತ್ ಸಹ ಆಗಿದೆ ಇತ್ತ ಪಾಲಿಕೆಗೆ ಬೊಟ್ ಮಾಡಿ ತೋರಿಸಿದಾಗ ಪಾಲಿಕೆ ಗುತ್ತಿಗೆದಾರರ ಮೇಲೆ ಹಾಕುತ್ತೆ ಮತ್ತೆ ನೌಕರರ ಮೇಲೆ ಹಾಕುತ್ತೆ ಕಸದ ಲಾರಿ ಚಾಲಕರ ಮೇಲೆ ಹಾಕುತ್ತೆ ಕುಡಿದು ಫಿಟ್ನೆಸ್ ಮೇಂಟೇನ್ ಮಾಡಲ್ಲ ಗಾಡಿ ಫಿಟ್ನೆಸ್ ಇರಲ್ಲ ಡ್ರಿಂಕ್ ಅಂಡ್ ಡ್ರೈವ್ ಇರ್ತವೆ ಲೈಸೆನ್ಸ್ ಇರಲ್ಲ ಅನ್ನೋ ಮಾತುಗಳು ಇರ್ತವೆ ಈಗ ಪಾಲಿಕೆ ಆದೇಶ ಹೊರಡಿಸಿದ್ದೆ ಏನಂದ್ರೆ ಸಂಪೂರ್ಣ ಗಾಡಿಯ ಫಿಟ್ನೆಸ್ ಆಯ್ತು ಆಕ್ಸಿಡೆಂಟ್ ಆಯ್ತು ನಂಬರ್ ಪ್ಲೇಟ್ ಪ್ರತಿಯೊಂದನ್ನು ಗುತ್ತಿಗೆದಾರರ ಮೇಲೆ ಹೊಣೆ ಹಾಕಿದೆ ಅಂದ್ರೆ ಏನೇ ಆದರೂ ಅಚಾತುರ್ಯ ಆದರೂ ಬಿಬಿಎಂಪಿ ಕಡೆ ಬೊಟ್ ಮಾಡಿ ತೋರಿಸುವಂತ ಅವಶ್ಯಕತೆ ಇಲ್ಲ ಎಲ್ಲ ಜವಾಬ್ದಾರಿಯನ್ನು ಗುತ್ತಿಗೆದಾರರೇ ಹೊರಬೇಕು ಅಂದ್ರೆ ಅವರ ಲಾರಿ ಡ್ರೈವರ್ ಫಿಟ್ನೆಸ್ ಮೇಂಟೇನ್ ಆಯ್ತು ಗಾಡಿಯ ಫಿಟ್ನೆಸ್ ಆಯ್ತು ಡ್ರಿಂಕ್ ಅಂಡ್ ಡ್ರೈವ್ ಲೈಸೆನ್ಸ್ ಪ್ರತಿಯೊಂದನ್ನು ಗುತ್ತಿಗೆದಾರರ ಹೊಣೆಯಾಗಿ ಪಾಲಿಕೆ ಈಗ ಆದೇಶ ನೀಡಿದೆ ಶರ್ಮಿತಾ ಥ್ಯಾಂಕ್ ಯು ಸವಿತಾ ತಮ್ಮ ಎಲ್ಲ ಇನ್ಫರ್ಮೇಷನ್ ಗೆ